ಮಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಗೆ ದಿನಗಣನೆ ಶುರುವಾಗಿದ್ದು ಅಭ್ಯರ್ಥಿಗಳ ಪ್ರಚಾರ ಕಾರ್ಯ ಭರದಿಂದ ಸಾಗುತ್ತಿದೆ। ಮಹಾನಗರ ಪಾಲಿಕೆ 6ನೇ ಏಡ್ಯಾ ಪೂರ್ವ ವಾರ್ಡ್ನ ಬಿಜೆಪಿ ಅಭ್ಯರ್ಥಿ ಸರಿತಾ ಶಶಿಧರ್ ಪರ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಸೂರತ್ಕಲ್ನ ದಲಿತ ಕಾಲೋನಿಯಲ್ಲಿ ಬಿರುಸಿನ ಪ್ರಚಾರವನ್ನ ಮಾಡಿದ್ದಾರೆ। ಈ ವೇಳೆ ದಲಿತ ಕಾಲೋನಿಯಲ್ಲಿ ಜನಸಾಮಾನ್ಯರೊಂದಿಗೆ ಭೋಜನ ಮಾಡುವ ಮೂಲಕ ನಳಿನ್ ಸರಳತೆಯನ್ನು ಮೆರೆದಿದ್ದಾರೆ। ಮಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಯು ನವೆಂಬರ್ 12ರಂದು ನಡೆಯಲಿದ್ದು ಅಭ್ಯರ್ಥಿಗಳ ಪ್ರಚಾರ ಕಾರ್ಯ ಭರದಿಂದ ಸಾಗ್ತಾ ಇದೆ। 6ನೇ ಏಡ್ಯಾ ಪೂರ್ವ ವಾರ್ಡ್ನಿಂದ ಸರಿತಾ ಶಶಿಧರ್ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇದ್ದು ಇಂದು ಸುರತ್ಕಲ್ ದಲಿತ ಕಾಲೋನಿಗೆ ಭೇಟಿ ನೀಡಿ ಪ್ರಚಾರ ಕಾರ್ಯ ನಡೆಸಿದ್ರು। ಸರಿತಾ ಶಶಿಧರ್ ಅವರು ಏಡ್ಯಾ ನಿವಾಸಿಯಾಗಿದ್ದು ಪರಿಸರದ ಸಾಮಾಜಿಕ ಧಾರ್ಮಿಕ ಸೇವಾ ಸಂಸ್ಥೆಗಳಲ್ಲಿ ಸಕ್ರಿಯರಾಗಿದ್ದು ಸ್ತ್ರೀಶಕ್ತಿ ಮತ್ತು ಇತರ ಸಂಘ ಸಂಸ್ಥೆಗಳಲ್ಲಿ ಸಮಾಜಮುಖಿ ಹಾಗೂ ಪ್ರಗತಿಶೀಲ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡವರಾಗಿದ್ದಾರೆ। ಇಂದು ಸುರತ್ಕಲ್ನ ದಲಿತ ಕಾಲೋನಿಗೆ ಭೇಟಿ ನೀಡಿ ಭರ್ಜರಿ ಮತಪ್ರಚಾರವನ್ನ ಮಾಡಿದ್ರು। ಇವರೊಂದಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹಾಗೂ ಬಿಜೆಪಿ ಕಾರ್ಯಕರ್ತರು ಪಾಲಿಕೆಯ ಚುನಾವಣಾ ಬಿಜೆಪಿ ಅಭ್ಯರ್ಥಿಗಳು ಸಾಥ್ ನೀಡಿದ್ರು। ಈ ಸಂದರ್ಭ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಮಾತನಾಡಿ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಕಾಂಗ್ರೆಸ್ನವರ 5 ವರ್ಷದ ಆಡಳಿತ ಭ್ರಷ್ಟಾಚಾರದ ಕೂಪದಲ್ಲಿ ಮುಳುಗಿತ್ತು। ಮಹಾನಗರ ಪಾಲಿಕೆಯಲ್ಲಿ ನಗರಕ್ಕೆ ಅನುದಾನವಾಗಿ 200 ಕೋಟಿ ನೀಡಿದ್ದು ಯಡಿಯೂರಪ್ಪನವರು। ಈ ಅನುದಾನವನ್ನ ಕೂಡ ಕಾಂಗ್ರೆಸ್ಸಿಗರು ಬಳಸಲಿಲ್ಲ। ಕಾಂಗ್ರೆಸ್ನ ಆಡಳಿತದಲ್ಲಿ ತುಂಬೆ ವೆಂಟೆ ಡ್ಯಾಂ ಸಮಸ್ಯೆ, ಜನಸಾಮಾನ್ಯರಿಗೆ ಪ್ರಾಪರ್ಟಿ ಕಾರ್ಡ್ ಸಮಸ್ಯೆ, ಹೀಗೆ ನಾನಾ ತರಹದ ಸಮಸ್ಯೆಯಲ್ಲಿ ಜನರು ಬಳಲುವಂತಾಗಿದೆ। ಕೇಂದ್ರ ಸರ್ಕಾರ ಸ್ಮಾರ್ಟ್ ಸಿಟಿ ಯೋಜನೆಯನ್ನ ನೀಡಿತ್ತು, ಅದನ್ನ ಕೂಡ ಸರಿಯಾಗಿ ಬಳಸುವಲ್ಲಿ ವಿಫಲವಾಯಿತು, ಅದಲ್ಲದೆ ನೀಡಿದ ಅನುದಾನವನ್ನ ಸದ್ಬಳಕೆ ಮಾಡುವಲ್ಲಿ ವಿಫಲವಾಯಿತು ಅಂತ ಹೇಳಿದ್ರು। ವಿಶೇಷವಾಗಿ ಕಳೆದ 5 ವರ್ಷಗಳಲ್ಲಿ ಕಾಂಗ್ರೆಸ್ನ ಆಳ್ವಿಕೆ ಮಹಾನಗರ ಪಾಲಿಕೆಯಲ್ಲಿ ಅದೊಂದು ಭ್ರಷ್ಟಾಚಾರದ ಕೂಪ ಆಗಿದೆ। ಅವರ ಒಳ ಜಗಳ, ಆಂತರಿಕ ಜಗಳಗಳು ಅಭಿವೃದ್ಧಿಗೆ ತಡೆಯನ್ನೊಡ್ಡಿತ್ತು। ರಾಜ್ಯದಲ್ಲಿ ಸರ್ಕಾರ ಕಾಂಗ್ರೆಸ್ ಇದ್ದೇ ಇದ್ದಾಗ, ಶಾಸಕರುಗಳು ಕಾಂಗ್ರೆಸ್ ಇದ್ದೇ ಇದ್ದಾಗಲೂ ಮಂಗಳೂರು ಮಹಾನಗರ ಪಾಲಿಕೆ ಅನುದಾನಗಳು ಬಂದಿಲ್ಲ। ಹಿಂದೆ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪರ ಕಾಲಘಟ್ಟದಲ್ಲಿ ನಗರ ಪಾಲಿಕೆಯು ಭಾರತೀಯ ಜನತಾ ಪಾರ್ಟಿಯ ಕೈಯಲ್ಲಿದ್ದಾಗ ಆಗಿನ ಶಾಸಕರು ಪಾಲೆಮಾರ್ ಯೋಗೀಶ್ ಭಟ್ರು ಸಚಿವರಾಗಿರ್ತಕ್ಕಂಥ ಈ ಪಾಲೆಮಾರ್ ಕಾಲಘಟ್ಟದಲ್ಲಿ ನಗರಕ್ಕೆ 200 ಕೋಟಿ ರೂಪಾಯಿಗಳನ್ನು ಯಡಿಯೂರಪ್ಪರು ಕೊಟ್ಟಿದ್ರು। ಆ ಅನುದಾನವನ್ನೇ ಖರ್ಚು ಮಾಡಿದ್ದಾರೆ ಅಂತ ಬಿಟ್ಟರೆ ಕಾಂಗ್ರೆಸ್ ಸರ್ಕಾರ ಇಲ್ಲಿಗೆ 1 ರೂಪಾಯಿಯನ್ನು ನಯ ಪೈಸೆಯನ್ನು ಕೊಟ್ಟಿಲ್ಲ। ಎಲ್ಲ ಕಾರಣದಿಂದ ಮಹಾನಗರ ಪಾಲಿಕೆಯಲ್ಲಿ ಇವತ್ತು ಜನ ಒಂದ್ಸಾರಿ ಕಾಂಗ್ರೆಸ್ಸನ್ನು ಆಟಬೇಕು, ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತೆ ಆಡಳಿತಕ್ಕೆ ಬರಬೇಕು, ಅಭಿವೃದ್ಧಿ ಆಗಬೇಕು ಅಂತ ಕಾಪಾಡಿಕೊಂಡಿದ್ದಾರೆ। ಹಾಗೆ ನನಗೆ ವಿಶ್ವಾಸ ಇದೆ 60 ವಾರ್ಡ್ಗಳೇ ಅಭೂತಪೂರ್ವವಾಗಿರ್ತಕ್ಕಂಥ ಗೆಲುವನ್ನು ನಮ್ಮ ಪಾರ್ಟಿ ಪಡೀತದೆ, ಅಭೂತಪೂರ್ವವಾಗಿರ್ತಕ್ಕಂಥ ಗೆಲುವು। ಈ ಸಂದರ್ಭ ಉದಯ ಕುಮಾರ್ ಶೆಟ್ಟಿ, ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾ ವೈ ಭರತ್ ಶೆಟ್ಟಿ, ಮೀನುಗಾರ ಮುಖಂಡರಾದ ಆನಂದ ಪಾಂಗಾಳ, ರಾಮಚಂದ್ರ ಬೈಕಂಪಾಡಿ, ಮಾಜಿ ಕಾರ್ಪೊರೇಟರ್ ಗುಣಶೇಖರ ಶೆಟ್ಟಿ, ಕಟ್ಲವಾಡ ಅಧ್ಯಕ್ಷ ಬಾಬೂಚಂದ್ರ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು। ಶರಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು।